ಪ್ರಜಾವಾಹಿನಿಗೆ ಸ್ವಾಗತ. ನಾನು ಸೃಷ್ಟಿಗೌಡ. ವಿದ್ಯಾಗಮ ಯೋಜನೆ ಜಾರಿಗೊಳಿಸಿರುವ ಮುಖ್ಯ ಉದ್ದೇಶವೇ ಮಕ್ಕಳಿರುವ ಕಡೆ ಶಿಕ್ಷಕರು ತೆರಳಿ ಮಕ್ಕಳಿಗೆ ಮಾರ್ಗದರ್ಶನ ನೀಡಬೇಕು. ಕೊರೋನಾ ಹಿನ್ನೆಲೆಯಲ್ಲಿ ಕೇವಲ 4-5 ಮಕ್ಕಳನ್ನು ಸಾಮಾಜಿಕ ಅಂತರದಲ್ಲಿ ಕೂರಿಸಿಕೊಂಡು ಶಿಕ್ಷಣ ನೀಡುವಂತದ್ದು. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದು ಮಕ್ಕಳು ಅನುಕೂಲಕ್ಕಾಗಿ ಕರ್ನಾಟಕ ಸರ್ಕಾರ ಯೋಜನೆ ಜಾರಿಗೊಳಿಸಿದೆ. ಮಕ್ಕಳು ಮುಂಜಾಗೃತವಾಗಿ ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಕಡ್ಡಾಯ. ಸರ್ಕಾರಿ ಖಾಲಿ ಜಾಗದಲ್ಲಿ ಮಕ್ಕಳಿಗೆ ಶಿಕ್ಷಕರು ಮಾರ್ಗದರ್ಶನ ನೀಡಬೇಕು. ಯಾವುದೇ ಕಾರಣಕ್ಕೂ ಶಾಲೆಯ ಆಟದ ಮೈದಾನದಲ್ಲಿ ಹಾಗೂ ಶಾಲೆಯ ಕೊಠಡಿಗಳಲ್ಲಿ ಈ ವಿದ್ಯಾಗಮ ಯೋಜನೆಯನ್ನು ಬಳಸುವಂತಿಲ್ಲ. ಒಂದು ವೇಳೆ ಶಿಕ್ಷಕರು ಶಾಲಾ ಆವರಣದಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದರೆ ಅಂತಹ ಶಿಕ್ಷಕರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದಾಗಿ ಚಿಕ್ಕೋಡಿಯ ಡಿಡಿಪಿಐ ಗಜಾನನ್ ಅವರು ಮನ್ನಿಕೇರಿ ಉಪಾಧ್ಯಾಯರಿಗೆ ಸೂಚಿಸಿದರು. ಶಿಕ್ಷಕರು ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಮಾರ್ಗದರ್ಶನ ಮಾಡಿ ಒಂದು ವಾರದವರೆಗೂ ಹೋಮ್ವರ್ಕ್ ಕೊಟ್ಟು ಸ್ಟಡಿ ಮೆಟೀರಿಯಲ್ ನೀಡಬೇಕು. ಎರಡನೇ ಸುತ್ತಿನಲ್ಲಿ ಒಂದು ವಾರದ ಬಳಿಕ ಕೊಟ್ಟ ಹೋಮ್ವರ್ಕ್ ಚೆಕ್ ಮಾಡಬೇಕು. ಮಕ್ಕಳು ಕಲಿಕಾ ಪ್ರಗತಿಯನ್ನು ದಾಖಲು ಮಾಡಿಕೊಳ್ಳಬೇಕು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಚಂದನ ವಾಹಿನಿಯಲ್ಲಿ ವಿಷಯವಾರು ಪಾಠಗಳನ್ನು ಪ್ರಾರಂಭವಾಗಿವೆ. ಯಾವ ವಿದ್ಯಾರ್ಥಿಗಳ ಮನೆಯಲ್ಲಿ ಟಿವಿ ವ್ಯವಸ್ಥೆ ಇಲ್ಲವೋ ಅಂತಹ ವಿದ್ಯಾರ್ಥಿಗಳು ಶಾಲೆಯನ್ನು ಹೊರತುಪಡಿಸಿ ಗ್ರಾಮ ಪಂಚಾಯಿತಿ ಸಮುದಾಯ ಭವನಗಳಲ್ಲಿ ಶಾಲೆ ಮುಖ್ಯೋಪಾಧ್ಯಾಯರ ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಧರಿಸಿಕೊಂಡು ಟಿವಿ ವ್ಯವಸ್ಥೆ ಮಾಡಿ ಚಂದನ ವಾಹಿನಿ ವೀಕ್ಷಿಸುವ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗೆ ಮಾಡಿಕೊಡಲಾಗಿದೆ. ಕಲಿಕೆಯಿಂದ ದೂರ ಉಳಿಯಬಾರದೆಂಬ ಉದ್ದೇಶದಿಂದ ಸರ್ಕಾರ ವಿದ್ಯಾಗಮ ಹಾಗೂ ಚಂದನ ವಾಹಿನಿ ಮೂಲಕ ಪಾಠ ಬೋಧನೆ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಹೇಳಿದರು. ಸೋಂಕು ನಿವಾರಣೆ ಆದ ನಂತರ ಶಾಲೆಗಳು ಪ್ರಾರಂಭ ಆಗುವ ಬಗ್ಗೆ ಗಣ ಸರ್ಕಾರ ನಿರ್ಧಾರ ತೆಗೆದುಕೊಳ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಶಾಲೆ ಆರಂಭ ಆಗಿರದೆ ಇಂದು ಪ್ರಯುಕ್ತವಾಗಿ ಮಕ್ಕಳು ಮತ್ತು ಶಿಕ್ಷಕರ ಮಧ್ಯೆ ಒಂದು ಸಂಪರ್ಕವನ್ನು ಇಟ್ಟುಕೊಂಡು ಮಕ್ಕಳನ್ನು ನಾವು ಮುಖ್ಯವಾಹಿನಿಯಲ್ಲಿ ತರಲಿಕ್ಕೆ ಸರ್ಕಾರ ಒಂದು ವಿನೂತನ ಕಾರ್ಯಕ್ರಮ ಜಾರಿಗೆ ತಂದಿದೆ. ಅದರ ಹೆಸರೇನೇ ಅಂತಂದರೆ ವಿದ್ಯಾಗಮ ಅನ್ನುವಂಥದ್ದು. ಈ ವಿದ್ಯಾಗಮ ಕಾರ್ಯಕ್ರಮದಲ್ಲಿ ಮಕ್ಕಳು ಇದ್ದಲ್ಲಿಗೆ ಶಿಕ್ಷಕರು ಹೋಗ್ತಾರೆ. ಮುಖ್ಯೋಪಾಧ್ಯಾಯರು ಎಲ್ಲ ಶಿಕ್ಷಕರಿಗೆ ಕೆಲಸದ ಹಂಚಿಕೆಯನ್ನು ಮಾಡಿ ಯಾವ ವರ್ಗದ ಮಕ್ಕಳಿಗೆ ಎಲ್ಲೆಲ್ಲಿ ಹೋಗಿ ಅವರು ಮಾರ್ಗದರ್ಶನ ಮಾಡಬೇಕನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಮ್ಮ ಶಿಕ್ಷಣ ಇಲಾಖೆ ಒಂದು ಮಾರ್ಗಸೂಚಿಯನ್ನು ಕೂಡ ಪ್ರಕಟ ಮಾಡಿದೆ. ಮಾರ್ಗಸೂಚಿಯನ್ನು ಎಲ್ಲ ಶಾಲೆಗಳು ನಾವು ಕಳಿಸಿಕೊಟ್ಟಿದ್ದೀವಿ ಈಗಾಗಲೇ. ಅದರ ಅನ್ವಯ ಮುಖ್ಯೋಪಾಧ್ಯಾಯರು ಏನು ಒಂದು ರೊಟೇಷನ್ ಆಧಾರದ ಮೇಲೆ ಮಕ್ಕಳನ್ನು ಗುಂಪನ್ನು ಗುರುತಿಸಿ ಆ ಶಿಕ್ಷಕರನ್ನು ಅದಕ್ಕೆ ಒದಗಿಸಿದ್ದಾರೆ. ಆ ಶಿಕ್ಷಕರು ಮಕ್ಕಳಿದ್ದಲ್ಲಿಗೆ ಹೋಗಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂಥದ್ದು, ಇದು ಸಂಕ್ಷಿಪ್ತವಾಗಿ ಮಾರ್ಗದರ್ಶನ ಮಾಡ್ತಾರೆ. ಅಲ್ಲಿ ನಿಖರವಾಗಿ ಎಲ್ಲ ಪಾಠಗಳಲ್ಲೇ ಇದು ಮಾಡೋದಿಲ್ಲ. ನಂತರ ಆ ಮಕ್ಕಳು ಸುಮಾರಲ್ಲಿ ಒಂದು ಗುಂಪಿನಲ್ಲಿ 5-6 ಮಕ್ಕಳು ಮಾತ್ರ ಇರ್ತಾರೆ. ಅವರು ಕೂಡ ಮಕ್ಕಳು ಮಾಸ್ಕನ್ನು ಹಾಕ್ಕೊಂಡಿರ್ತಾರೆ, ಆಮೇಲೆ ಕೈಗೆ ಸ್ಯಾನಿಟೈಸ್ ಹಾಕ್ಕೊಂಡಿರ್ತಾರೆ, ಆಮೇಲೆ ದೈಹಿಕ ಅಂತರವನ್ನು ಕಾಪಾಡಿಕೊಂಡಿರ್ತಾರೆ. ಇವರು ಒಂದು ವಿಶಾಲವಾದ ದೇವಸ್ಥಾನದ ಪ್ರಾಂಗಣ ಆಗಿರ್ಬೋದು ಅಥವಾ ಕಟ್ಟಡ ಆಗಿರ್ಬೋದು, ಇಲ್ಲವೇ ತೋಟ ಪಟ್ಟಿಗಳಿಗೇನೆ ಹೋಗ್ಬೋದು. ಯಾವುದೇ ಕಾರಣಕ್ಕೆ ಶಾಲೆಯ ಆವರಣಗಳಾಗಲಿ ಅಥವಾ ಶಾಲೆಯನ್ನು ಈ ಕಾರ್ಯಕ್ರಮಕ್ಕೆ ಬಳಸುವಂತಿಲ್ಲ ಎಂಬುದು ಸರ್ಕಾರದ ಸ್ಪಷ್ಟವಾದ ಸೂಚನೆ ಇದೆ. ಆದ್ದರಿಂದ ಶಿಕ್ಷಕರಿಗೆ ನಾವು ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀನಿ ಅಂದರೆ ಯಾವುದೇ ಕಾರಣಕ್ಕೆ ನೀವು ಶಾಲೆಯನ್ನು ಈ ಕಾರ್ಯಕ್ರಮಕ್ಕೆ ಬಳಸುವಂತಿಲ್ಲ. ಒಂದು ವೇಳೆ ಅಂಥದ್ದು ಬಳಕೆ ಆದ ಕಂಡು ಬಂದಲ್ಲಿ ಅವ್ರ ಮೇಲೆ ನಾವು ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂಬುದನ್ನು ಸೂಚನೆಯನ್ನು ಕೂಡ ಈ ಮೂಲಕ ಕೊಡ್ತಾ ಇದ್ದೀನಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ.